everybody understood and imagined what can be done. ಹೌದಾ? ಸೊ ಟೇಕ್ ಹೋಮ್ ಮೆಸೇಜ್ ಇತ್ತ ಇದ್ರಲ್ಲಿ. ಸೊ ಇವತ್ತಿನ ಕಾನ್ಸೆಪ್ಟ್ ಅರ್ಥ ಆಗಿದ್ಯಾ? 100 ವಾಲಂಟಿಯರ್ಸ್ ಇದ್ದೀರಾ, ನಮ್ಗೆ 100 ವಾಲಂಟಿಯರ್ಸ್ 10 ಸ್ಕೂಲಿಗೂ ಹೋಗ್ಬೇಕಲ್ವಾ? ಈಚ್ ಒನ್ ಈಸ್ ರೆಸ್ಪಾನ್ಸಿಬಲ್ ಅಂಡ್ ಈಚ್ ಒನ್ ಈಸ್ ಇಂಪಾರ್ಟೆಂಟ್ ಟು ಮೀ ಅಂಡ್ ಟು ದ ಕೇಲಿ ಎನ್ಎಸ್ಎಸ್ ಗ್ರೀನ್ ಕ್ಯಾಂಪಸ್. ಅಂಡ್ ಯು ಆರ್ ದಿ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಕೇಲಿ ಎಸ್ಎಸ್ಸಿ ಗ್ರೀನ್ ಕ್ಯಾಂಪಸ್ ಪ್ರಾಜೆಕ್ಟ್. ಕೀಪ್ ದಟ್ ಇನ್ ಮೈಂಡ್ ಅಂಡ್ ಯು ನೀಡ್ ಟು ವರ್ಕ್ ವಿತ್ ಹೈ ರೆಸ್ಪಾನ್ಸಿಬಿಲಿಟಿ. ಎಲ್ಲರೂ ಇಂಪಾರ್ಟೆಂಟ್ ಇಲ್ಲಿ, ಒಬ್ಬರೇ ಅಂತ ಅಲ್ಲ, ಸುನೀಲ್ ಅಥವಾ ಆಗಿರ್ಬೋದು, ನಾನ್ ಆಗಿರ್ಬೋದು, ಅಥವಾ ಮೌನೇಶ್ ಅಂತ ಹೇಳಿ, ಅವರಷ್ಟೇ ಇಂಪಾರ್ಟೆಂಟ್ ಅಂತ ಅಲ್ಲ. ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಪರ್ಸನ್ ಇಸ್ ವೆರಿ ಇಂಪಾರ್ಟೆಂಟ್. ದ ವೇ ಯು ಬಿಹೇವ್, ದ ವೇ ಯು ಇಂಟ್ರಾಕ್ಟ್, ಅಂಡ್ ದ ವೇ ಯು ಇಂಟ್ರಾಕ್ಟ್ ವಿತ್ ದೇರ್ ವಿತ್ ದಿ ಹೆಡ್ ಮಾಸ್ಟರ್ ಆರ್ ಮೇ ಬಿ ಅ ಟೀಚರ್, ಎವ್ರಿಥಿಂಗ್ ಮ್ಯಾಟರ್ಸ್ ಅ ಲಾಟ್. ಅಲ್ಲೊಂದ್ ಕೆಲವೊಂದ್ ಯಾರು ಆಯಾಗಳಂತಿರ್ತಾರೆ, ಯಾರು ಅಟೆಂಡೆನ್ಸ್ ಇರ್ತಾರೆ, ಅವರು ನೀವು ಮಾಡುವಂತದೇನೋ ಕೇಳ್ಕೊಂಡು ನಿಂತ್ಕೊಂಡ್ ಇರ್ತಾರೆ, ಅವ್ರನ್ನು ಸಾಧ್ಯ ನಿಲ್ಸಿ ಮಾಡಿ ಅವ್ರ ಜೊತೆಗೂ ಚೆನ್ನಾಗಿ ಇಂಟ್ರಾಕ್ಟ್ ಮಾಡಿ ಬರಬೇಕು. ಕೇಳಿ ಹೆಸರು ಉಳಿಸಿ ಕೂಡ ಬರಬೇಕು. ಆಯ್ತಾ, ಇಷ್ಟು ಜನಕ್ಕೆಲ್ಲ ಅರ್ಥ ಆಗಿದೆಯಲ್ಲ. ನಾನು ಯಾರು ಒಬ್ರನ್ನ ಕೇಳ್ಬೋದಾ ಇವತ್ತು ಏನ್ ಅರ್ಥ ಆಯ್ತು ಅಂತ, ಏನ್ ಮಾಡ್ಬೋದು ಅಂತ ನೀವ್ ಹೇಳಬೇಕು ನನಗೆ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಇನ್ ಬ್ರೀಫ್, 5 ನಿಮಿಷದಲ್ಲಿ ಮುಗಿಬಿಡ್ಬೇಕದ. ನಾನು ಏನ್ ಕೇಳ್ತಾ ಇರೋದು ಅಂತ ಹೇಳಿದ್ರೆ, ಇವತ್ತಿನ ಕಾನ್ಸೆಪ್ಟ್ ಅರ್ಥ ಆಗಿದೆಯಲ್ಲ, ನೀವು ಸ್ಕೂಲ್ಗಳಿಗೆ ಹೋಗಿ ಏನ್ ಮಾಡಬೇಕು ಅಂತ ಇರೋದನ್ನ ನೀವು ಮಾತಾಡಿ. ಮೈಸೆಲ್ಫ್ ಮೈತ್ರಿ, ಐ ಆಮ್ ಸ್ಟಡಿಂಗ್ ಇನ್ ಫಸ್ಟ್ ಇಯರ್ ಬಿ ಎ. ಇವತ್ತಿನ ಸೆಷನ್ ಏನು ಅಂತ ಅಂದ್ರೆ, ನಾವು ಮಾಡ್ತಿರೋ ವೇಸ್ಟ್ ಆಗಿ ನಾವು ಹೇಗೆ ವಾಟರ್ ನ ವೇಸ್ಟ್ ಮಾಡ್ತಾ ಇದೀವಿ, ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ನ ಹೇಗೆ ಯಾವ್ಯಾವ ರೀತಿಯಿಂದ ಪಲ್ಯೂಟ್ ಆಗ್ತಿದೆ ನಮ್ಮ ಅರ್ಥ ಅನ್ನೋದು ನಮ್ಗೆ ಮ್ಯಾಮ್ ತುಂಬಾ ಕ್ಲಿಯರ್ ಆಗಿ ಹೇಳ್ಕೊಟ್ರು. ಆಕ್ಚುಲಿ ನಾವು ಇದನ್ನ ಪೇಪರ್ಸ್ ಅಲ್ಲಿ ಓದ್ತೀವಿ, ನ್ಯೂಸ್ ಪೇಪರ್ಸ್ ಅಲ್ಲಿ ಓದ್ತೀವಿ, ಫೋನ್ಸ್ ಅಲ್ಲಿ, ಎಲ್ಲರೂ ಮ್ಯಾಕ್ಸಿಮಮ್ ಸೋಷಿಯಲ್ ಮೀಡಿಯಾನಲ್ಲಿ ಇರ್ತೀವಿ, ಅದರಲ್ಲಿ ಫೋನ್ಸ್ ಅಲ್ಲಿ ಓದ್ತೀವಿ, ಅದು ಅಷ್ಟೊಂದು ಬ್ರೀಫ್ ಆಗಿರೋದಿಲ್ಲ. ಬಟ್ ಮ್ಯಾಮ್ ಇವತ್ತು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ನಮ್ಗೆ ಯಾವ್ದೇ ರೀತಿ ಡೌಟ್ಸ್ ಇಲ್ದಿರಂಗ್ ಹೇಳ್ಕೊಟ್ಟಿದ್ದಾರೆ. ಪ್ಲಸ್ ಇದನ್ನ ನಾವು ಇನ್ನೊಬ್ರಿಗೆ ಹೇಳ್ಕೊಡೋದ್ರಲ್ಲಿ ಆಕ್ಚುಲಿ ಐ ಆಮ್ ವೆರಿ ಎಕ್ಸೈಟೆಡ್. ಯಾಕೆ ಅಂದ್ರೆ ನನಗ್ ಗೊತ್ತಿರೋದ್ರೆ ನಾನು ಇನ್ನೊಬ್ರಿಗೆ ಹೇಳ್ಕೊಡಕ್ ತುಂಬಾ ಇಷ್ಟ ಪಡ್ತೀನಿ. ಇದು ನನ್ಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿದೆ. ಥ್ಯಾಂಕ್ ಯು. ಹುಡುಗರು ಯಾರಾದ್ರೂ ಶೇರ್ ಮಾಡಕ್ ನೀವು ಇಷ್ಟಪಡ್ತೀರಾ? ಕೋಆರ್ಡಿನೇಟರ್ಸ್ ಯಾರು 20 ಕೋಆರ್ಡಿನೇಟರ್ಸ್ ಹೋಗಿರಲ್ಲ, ಅವ್ರನ್ನ ಬಿಟ್ಟು ನೀವು ಹೋಗಿದ್ದೀರಾ? ಹಾಯ್, ಗುಡ್ ಆಫ್ಟರ್ನೂನ್, ಐ ಆಮ್ ಈಶ್ವರ್, ಬಿ ಎಚ್ ಎಮ್ ಸ್ಟೂಡೆಂಟ್ ನಾನು. ಈ ಗ್ರೀನ್ ಕ್ಯಾಂಪಸ್ ಏನಿದೆ ಅದು ಚಿಕ್ಕ ಮಕ್ಕಳಿಗೆ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಮೀನ್ಸ್ ಆ ಕಾನ್ಸೆಪ್ಟ್ ಇದೆ. ಮೀನ್ಸ್ ಯಾವುದೇ ಮಕ್ಕಳಿಗೆ ಅಥವಾ ಯಾವುದೇ ಸಣ್ಣ ಮಕ್ಕಳಿಗೆ ಒಂದು ಸತಿ ಇದು ತಪ್ಪು ಮಾಡಬೇಡ ಅಂತಂದ್ರೆ ಕ್ಯೂರಿಯಾಸಿಟಿಗೆ ಒಂದ್ಸತಿ ಟ್ರೈ ಮಾಡ್ಬೋದು, ತಪ್ಪು ಅನ್ನೋದನ್ನ ತಪ್ಪು ಇಲ್ವೋ ತಿಳ್ಕೊಳಕ್ಕೆ. ಅದು ತಪ್ಪು ಅಂತ ಏನಾರ ಗೊತ್ತಾದ್ರೆ ಅವ್ರು ಯಾವತ್ತೂ ಅದನ್ನ ರಿಪೀಟ್ ಮಾಡಲ್ಲ. ಯಾಕೆ ಅಂದ್ರೆ ಅರ್ಧ ತಿಳಿದವ್ರು, ಯಾವತ್ತೂ ಕಂಪ್ಲೀಟ್ ತಿಳಿದವ್ರು ಏನೂ ತಿಳಿದಿಲ್ಲ ಅವ್ರಿಗೆ ನಾವು ಹೇಳ್ಕೊಡ್ಬೋದು, ಇಲ್ಲ ಎಲ್ಲ ಫುಲ್ ತಿಳ್ಕೊಂಡಿದ್ದಾರೆ ಅವ್ರಿಗೆ ಸ್ವಲ್ಪ ಹೇಳ್ಕೊಡ್ಬೋದು. ಏನು ಅರ್ಧಂಬರ್ಧ ತಿಳ್ಕೊಂಡಿರ್ತಾರೋ ಅವ್ರಿಗೆ ಯಾವತ್ತೂ ನಾವೇನು ಹೇಳ್ಕೊಡಕ್ಕಾಗಲ್ಲ. ಯಾಕೆಪ್ಪ ಅಂದ್ರೆ ಅವ್ರು ನಮ್ಗೆಲ್ಲ ತಿಳ್ಕೊಂಡಿದೀವಿ ಅಂತ ಅಂದ್ಬಿಟ್ಟು ನಮಗೆ ವಾಪಸ್ ಹೇಳ್ಕೊಡ್ತಾರೆ. ಅದಕ್ಕೆ ನಮ್ಮ ಮಕ್ಳಿಗೆ ಯಾವತ್ತೂ ನಾವು ತಿಳ್ಕೊಡ್ಬೇಕಾರೆ ಮೀನ್ಸ್ ಕಂಪ್ಲೀಟ್ ಆಗಿ ಫ್ರೀ ಆಗಿ ಹೇಳ್ಕೊಡಿ, ಯಾವತ್ತೂ ರಾಂಗ್ ಇನ್ಫಾರ್ಮೇಶನ್ ಕನ್ವೇ ಮಾಡಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಈಶ್ವರ್. ನಿಮಗ್ ಗೊತ್ತಿರ್ಲಿ, ನಮ್ 10 ಸ್ಕೂಲ್ ಯಾವ್ದು ಅಂತ ಆಮೇಲೆ ನಾವು ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡ್ತೀವಿ. ನೀವು 10 ಸ್ಕೂಲ್ಗೆ 1 ಸ್ಕೂಲ್ಗೆ 10 ಜನ ಹೋಗ್ತೀರಾ. ಆ 10 ಜನದಲ್ಲಿ ಇಬ್ರು ಕೋಆರ್ಡಿನೇಟರ್ ಅಂತ ತಗೊಂಡಿದ್ದೀವಿ, ಒಬ್ರು ಫಸ್ಟ್ ಕೋಆರ್ಡಿನೇಟರ್, ಇನ್ನೊಬ್ರು ಸೆಕೆಂಡ್ ಕೋ ಕೋಆರ್ಡಿನೇಟರ್ ಅಂತ ಇರ್ತಾರೆ. ಅವ್ರು ಹೇಳಿದ್ದು ಕೇಳ್ಬೇಕು, ಅವ್ರ ರೆಸ್ಪಾನ್ಸಿಬಿಲಿಟಿ ಕೂಡ ಜಾಸ್ತಿ ಇರುತ್ತೆ. ನೀವ್ ಅಲ್ಲಿ ಹೋದಾಗ ಅಡ್ರೆಸ್ ಮಾಡ್ಬೇಕಾಗಿರೋದು 6th, 7th, 8th, 9th ಟೆಂತ್ ನ ಮುಟ್ತಾ ಇಲ್ಲ. ಆಯ್ತಾ, 6th, 7th, 8th, 9th ಸ್ಟೂಡೆಂಟ್ಸ್ ನ ನೀವು ಜೊತೆಲಾದ್ರೂ ಸೇರಿಸ್ಕೊಳ್ಳಿ. ಇಲ್ಲ, 10 ಜನ ಇದ್ದೀರಾ, ನೀವು ಡಿವೈಡ್ ಮಾಡ್ಕೊಂಡು 4 ಕ್ಲಾಸ್ಗಳಿಗೆ ನೀವು 2, 3 ಮತ್ತೆ ಡಿವೈಡ್ ಮಾಡ್ಕೊಂಡು ನಿಮಗ್ ಬಿಟ್ಟಿದ್ದಾರೆ, 8 ಮೀಟರ್ ಮಾಡ್ಕೊಳ್ಳಿ. ಸೊ ನಾವಿಲ್ಲಿ ಗ್ರೀನ್ ಕ್ಯಾಂಪಸ್ ಮುಖಾಂತರ ಫೋಕಸ್ ಮಾಡ್ತಿರೋದು 2 ಕಾನ್ಸೆಪ್ಟ್, ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್, ಇನ್ನೊಂದು ವಾಟರ್ ಕನ್ಸರ್ವೇಷನ್. ಈ ಎರಡು ಬಗ್ಗೆ ನಿಮಗೆ ಮಾಹಿತಿ ಇರಬೇಕು, ಅದು ತ್ಯಾಜ್ಯ ನಿರ್ವಹಣೆ ಮತ್ತು ಜಲ ಸಂರಕ್ಷಣೆ ಅಂತ ಹೇಳಿ. ನೀವ್ ಅಲ್ಲಿ ಹೋದಾಗ ನಿಮ್ಗೆಲ್ಲ ಈ PPT ಮತ್ತೆ ವಿಡಿಯೋಸ್ ಎಲ್ಲ ಕೊಡ್ತಾರೆ. ಕೊಟ್ಟ ಆದ್ಮೇಲೆ ನೀವ್ ಅಲ್ಲಿ ಜಾಸ್ತಿ ಕನ್ನಡ ಕ್ಲಾಸ್ ಜಾಸ್ತಿ ಇರೋದ್ರಿಂದ ನೀವ್ ಕನ್ನಡದಲ್ಲೇ ಜಾಸ್ತಿ ಹೇಳ್ಬೇಕಾಗತ್ತೆ. ಕನ್ನಡದಲ್ಲಿ ಯಾವ್ಯಾವ ಸ್ಪಷ್ಟವಾಗಿ ವರ್ಡ್ ಇರುತ್ತೆ ಅದೆಲ್ಲ ಕಲ್ಸ್ಕೊಂಡು ನೀವು ಹೋಗಿ ಹೇಳ್ಬೇಕು. ಅಲ್ಲಿ ಹೋಗ್ಬಿಟ್ಟು ಇಂಗ್ಲಿಷ್ ಅಲ್ಲೆಲ್ಲ ಹೇಳಿ ಮಾಡಿ ಅವ್ರಿಗೇನೋ ಸ್ವಲ್ಪ ಗೊತ್ತಾಗಿಲ್ಲ, ಅವ್ರ ಮುಂದೆ ನಾವೇ ಏನೋ ತುಂಬಾ ಗ್ರೇಟ್ ಅನ್ನತ್ರ, ಅವ್ರ ಜೊತೆ ಹೆಂಗ್ ಅವ್ರ ಹೆಂಗಿರ್ತ ಅದೇ ತರ ಸಿಂಪಲ್ ಆಗಿ ನೀವಿತ್ತು ಹೋಗಿ ಬರ್ಬೇಕು ಅಲ್ಲಿ. ಆಮೇಲೆ ಕಂಪಲ್ಸರಿ NSS ಟೀಶರ್ಟ್ ಡ್ರೆಸ್ ಬರುತ್ತೆ, ಅದ್ರ ಹಾಕೊಂಡೆ ಹೋಗ್ಬೇಕು. ನೀವೇನೋ ಫುಲ್ ಗ್ರ್ಯಾಂಡ್ ಆಗಿ ಏನೋ ಡ್ರೆಸ್ ಹಾಕೊಂಡು ಹೋಗೋದು ಮಾಡೋದು ಅದೆಲ್ಲ ಗವರ್ಮೆಂಟ್ ಸ್ಕೂಲ್ಗೆ ಆದಷ್ಟು ಅವಾಯ್ಡ್ ಮಾಡ್ಬೇಕು. ವಿ ಆರ್ ನಾಟ್ ಗೋಯಿಂಗ್ ದೇರ್ ಫಾರ್ ಎನಿ ಕೈಂಡ್ ಆಫ್ ಶೋ ಕೇಸ್ ಬಿಸ್ನೆಸ್, ನಾವು ಹೋಗ್ತಾ ಇಲ್ಲ. ಅಂಡ್ ಕೀಪ್ ಇನ್ ಯೂ ಮೈಂಡ್,
ಯು ಆರ್ ನಾಟ್ ಗೋಯಿಂಗ್ ಬೈ ಯುವರ್ ನೇಮ್ ಯು ಆರ್ ರೆಪ್ರೆಸೆಂಟಿಂಗ್ ಕೆಎಲ್ಇ ಅನ್ನೋದು ನೆನಪಿರಬೇಕು ನಿಮಗೆ. ನೀವು ಅಲ್ಲಿ ಹೋದಾಗ ಈಗ ಮೇಡಮ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಏನೆಲ್ಲ ಮಾಡ್ಬೋದು ಅಂತ. ಸೊ ಬಿಗಿನಿಂಗ್ ಅಲ್ಲಿ ನೀವು ಐಸ್ ಬ್ರೇಕಿಂಗ್ ತರ ಮಾಡಿ ಅವ್ರ ಜೊತೆ ಇಂಟ್ರಾಕ್ಟ್ ಎಲ್ಲ ಮಾಡಿ, ಅದಾದ ನಂತರ ನೀವು ಮಾಡ್ತಿರುವಂತ ಕಾನ್ಸೆಪ್ಟ್ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ವಾಟರ್ ಕನ್ಸರ್ವೇಷನ್ ಆ ಸ್ಕೂಲ್ ಎರಡು ಥೀಮ್ ಅವ್ರು ಫುಲ್ಫಿಲ್ ಮಾಡ್ಬೇಕಲ್ವಾ. ಆಮೇಲೆ ನಿಮ್ಮ ಈ ಒಂದ್ ಸ್ಕೂಲ್ ನಿಮಗೆ ಕೊಟ್ಟು 10 ಜನಕ್ಕೆ ಅಂದ್ರೆ ಅಲ್ಲೂ ಕೂಡ ನಮ್ಮ NSS ಯೂನಿಟ್ ಇಂದ ನಿಮಗೊಂದು ಪ್ರೈಸ್ ಅಥವಾ ಅವಾರ್ಡ್ ಅಂತ ಇರುತ್ತೆ. ಈ 10 ಸ್ಕೂಲ್ ನಾನು ವಿಸಿಟ್ ಮಾಡ್ತೀನಿ ಗ್ರೀನ್ ಕ್ಯಾಂಪಸ್ ಜೊತೆಯಲ್ಲಿ. ಗ್ರೀನ್ ಕ್ಯಾಂಪಸ್ ಇಂದ ಅವಾರ್ಡ್ ಅಲ್ಲದೆ ಕೂಡ ನಮ್ಮ ಕೇಳಿ SNC ಇಂದ ಈ 100 ವಾಲಂಟಿಯರ್ಸ್ ಇದ್ದೀರಾ, 10 ಸ್ಕೂಲ್ ಇದೆ. ಸೊ 10 ಸ್ಕೂಲ್ ಅಲ್ಲಿ ಯಾವ್ದು ಬೆಸ್ಟ್ ತುಂಬಾ ಇಂಟ್ರಾಕ್ಟಿವ್ ಆಗಿದೆ ಅಂತ ಹೇಳಿ ನಾನು NSS ಕಡೆಯಿಂದ ಕಾಲೇಜ್ ಕಡೆಯಿಂದ ಕೂಡ ನಿಮಗೆ ಅವಾರ್ಡ್ ಕೂಡ ಇರುತ್ತೆ, 10 ಜನಕ್ಕೂ ಸೇರುತ್ತೆ. ನೀವ್ ಅಲ್ಲಿ ಹೋಗಿ ಸ್ಕಿಟ್ ಮುಖಾಂತರ ಮಾಡಬಹುದು. ತುಂಬಾ ಅವ್ರಿಗೆ ನೀವು ಥಿಯೇಟಿಕಲ್ ಮಾಡಿದ್ರೆ ಬೋರ್ ಆಗುತ್ತೆ. ಸೊ ಸ್ಕಿಟ್ ಮುಖಾಂತರ ಮಾಡಿ ಅಥವಾ ಪೋಸ್ಟರ್ ಮಾಡ್ಕೊಂಡು ನೀವೇ ಮನೇಲಿ ಪೋಸ್ಟರ್ ಮಾಡ್ಕೊಂಡು ಅಥವಾ ಅವ್ರಿಗೆ ಕ್ವಿಜ್ ಮಾಡೋದಾಗಿರ್ಬೋದು, ಡಿಬೇಟ್ ಆಗಿರ್ಬೋದು, ಸರ್ಪ್ರೈಸ್ ಕ್ವಶನ್ಸ್ ಕೇಳುವಂತದ್ದಾಗಿರ್ಬೋದು, ಅಲ್ಲಿ ಹೋದಾಗ ಮಾಡಿದಾಗ ನೀವ್ ಅಲ್ಲಿ ಕಂಡೀಷನ್ ನೋಡಿ ತುಂಬಾ ಪೂರಿತ್ತು ಮಾಡ್ತು ಅಂದ್ರೆ ಯಾರೋ ಚೆನ್ನಾಗಿ ಆನ್ಸರ್ ಹೇಳಿದ್ರು ಅಂದ್ರೆ ನೀವು ದುಡ್ಡು ಜಾಸ್ತಿ ಖರ್ಚು ಮಾಡಿದೆ ಒಂದ್ ಪೆನ್ಸಿಲ್ ಅಥವಾ ಪೆನ್ನೋ ಅಥವಾ ಏನೋ. ಈಗ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಅದ್ರ ಏನೋ ಗಿಫ್ಟ್ ಕೊಡ್ತಾ ಇದೀನಿ, ಇದನ್ನ ಹೇಗ್ ಬಳಸ್ಕೊಳ್ತೀಯ ಇದು ಕೊಡ್ತೀನಿ, ಅಥವಾ ಬುಕ್ ಆಗಿರ್ಬೋದು ಆ ಮಕ್ಳಿಗೆ ಓದಕ್ಕೆ ಅಂತ ಬುಕ್, ಇಲ್ಲ ಯಾರ್ದು ರೋಲ್ ಮಾಡಲ್ ಆಗಿರುವಂತ ಯಾರ್ದಾದ್ರು ಒಳ್ಳೆ ವ್ಯಕ್ತಿ ಆದರ್ಶವಾಗಿದ್ರೆ ಮಾಡಿದ್ರೆ, ವಿವೇಕಾನಂದ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ಮೋದಿ ಅವ್ರದ್ದು ಅಂತದ್ಕು ಕಮ್ಮಿ ರೇಟ್ ಅಲ್ಲಿ ಅವ್ರಿಗೆ ನೀವು ಕೊಡೋದು ನಿಮ್ ಪರ್ಸನಲ್ ಇಂದ ಅದು ಕೂಡ ಮಾಡ್ಕೊಳ್ಬಹುದು ಅಂದ್ರೆ ಇದನ್ನ ಮೋಟಿವೇಟ್ ಮಾಡ್ಕೊಳ್ಳಕ್ಕೆ. ಸೊ ಇದೆಲ್ಲ ಸೆಷನ್ ಆದ್ಮೇಲೆ ಆ 10 ಮೆಂಬರ್ಸ್ ಯಾರ್ಯಾರು ಅಂತ ನಾವು ಲಿಸ್ಟ್ ಔಟ್ ಮಾಡಿ ಹೇಳ್ತೀವಿ. ಆ 10 ಮೆಂಬರ್ಸ್ ಅಲ್ಲಿ ಯೂನಿಟಿ ಮೇಂಟೈನ್ ಮಾಡ್ಬೇಕು, ಯಾವ್ದೇ ಕಾರಣಕ್ಕೂ ಯಾವ ಗದ್ದಲ ಅದು ಇದೆಲ್ಲ ತರೋ ಆಗಿರೋ ನನ್ ಕಿವಿಗಂತೂ ಬೀಳೋ ಹಾಗೆ ಇಲ್ಲ. ಸುನೀಲ್ ಹತ್ರ ಇರ್ಬೇಕು, ಅಲ್ಲೇ ಎತ್ತರ್ಥ ಆಗಿ ಬಂದ್ಬಿಡ್ಬೇಕು. ನನ್ನಂತ್ರ ಯಾವ್ದೇ ಕಾರಣಕ್ಕೂ ಬಂದ್ರೆ ನಾನು TC ರೆಡಿ ಮಾಡಿಸ್ಬಿಡ್ತೀನಿ. ಯು ಆರ್ ನಾಟ್ ಚೆಕ್ ಮೈ ಪೇಷನ್ಸ್, ನೀವು ನನ್ ಪೇಷನ್ಸ್ ಚೆಕ್ ಮಾಡಿದ್ರೆ ನೀವು ಕಾಲೇಜ್ ಅಲ್ಲೇ ಇರೋದಿಲ್ಲ. NSS NCC ಹೈಲಿ ಡಿಸಿಪ್ಲಿನ್ ಸ್ಟೂಡೆಂಟ್ ಮಾತ್ರ ಇದು ಒದಗುತ್ತೆ. ನಿಮ್ಮನ್ನ ನೀವಿನ್ನು ಟ್ರೈನ್ ಆಗ್ತಾ ಇದ್ರೆ ಕೆಲವರು ಫಸ್ಟ್ ಇಯರ್ ಸ್ಟೂಡೆಂಟ್ಸ್, ನಿಮ್ಮನ್ನ ಮತ್ತೆ NSS NCC ನ ಅಥವಾ ಬೇರೆ ಸ್ಟೂಡೆಂಟ್ಸ್ ನ ಕೂಡಿಸಿದ್ರೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬೇರೆ ಪ್ರೋಗ್ರಾಮ್ ಅಲ್ಲೆಲ್ಲ ಇಷ್ಟೊಂದು ಡಿಸಿಪ್ಲಿನ್ ಆಗಿ ತುಂಬಾ ಪಿನ್ ಡ್ರಾಪ್ ಸೈಲೆನ್ಸ್ ಅಲ್ಲಿ ಇರೋದಿಲ್ಲ, ನನ್ಗೆ ಇನ್ನೂ ಪಿನ್ ಡ್ರಾಪ್ ಸೈಲೆನ್ಸ್ ಇವತ್ತು ಸಿಕ್ಕಿಲ್ಲ. ಮಧ್ಯ ಮಧ್ಯ ಸ್ಪೀಕರ್ ನಿಂತಾಗ ಮಾತಾಡ್ತಾ ಇದ್ರೆ ಅದನ್ನ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ನಿಂತ್ಕೊಂಡಿರೋರು ಸೆಂಡರ್ ಆಗಿರ್ತಾರೆ, ನೀವು ರಿಸೀವರ್ ಆಗಿರ್ತೀರಾ. ನೀವು ಫೋನ್ ಕಾಲ್ ಮಾಡಿದ್ರೆ ನೀವು ಕಾಲ್ ಮಾಡಿ ಇವ್ರು ಕಾಲ್ ಮಾಡಿ ಬಿಸಿ ಬಂದೋಗ್ಬಿಡುತ್ತೆ. ಯು ನೋ ಯು ಕಾಂಟ್ ಇನ್ವೆಸ್ಟ್ ಯುವರ್ ಕ್ವಾಲಿಟಿ ಟೈಮ್. ವೆನ್ ಯು ಇನ್ವೆಸ್ಟ್ ಯುಲ್ ಗೆಟ್ ರಿಟರ್ನ್ಸ್. ನೀವು ಇಲ್ಲೂ ಕುತ್ಕೊಂಡು ನೀವು ನಿಮ್ ಫ್ರೆಂಡ್ ಜೊತೆ ಕಿವಿ ಕಚ್ಕೊಂಡು ಅವ್ರ ಜೊತೆ ಮಾತಾಡ್ರೆ ಮೇಡಮ್ ಕ್ವಾಲಿಟಿ ಏನ್ ಇನ್ಫಾರ್ಮೇಶನ್ ಡೆಲಿವರ್ ಮಾಡ್ತಾ ನಿಮ್ಗೆ ಅರ್ಥನೇ ಆಗೋದಿಲ್ಲ. ಒನ್ ಶಾಟ್ ಇಲ್ಲೇ ಅರ್ಥ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಿಮಗೆ ಗ್ರೂಪ್ ಅಲ್ಲಿ ಡಿಸ್ಕಷನ್ ಮಾಡ್ಬೇಕು, ಇಲ್ ಬಿಕಮ್ ವೆರಿ ಥರೋ ವಿತ್ ದಟ್. ನೀವೇ ಆ ಮಾಸ್ಟರ್ ಪೀಸ್ ಆಗೋಗ್ಬಿಡ್ತೀರಾ. ಏ ನಂಗೆ ಗೊತ್ತಿದೆ ಚೆನ್ನಾಗಿ ಮಾಡ್ಕೊಂಡು ನಿಮ್ ಗ್ರೂಪ್ ಅಲ್ಲಿ ಯಾರಾದ್ರು ಚೆನ್ನಾಗಿ ಮಾಡ್ತಿದ್ರು ಅಂದ್ರೆ ಡೆಫಿನೆಟ್ಲಿ ದೇಲ್ ಮೋಟಿವೇಟ್. ನಿಮ್ ಕಾಲೇಜ್ ಕೆಲಸ ಮಾಡಕ್ ಹೋಗೋದಿಲ್ಲ, ಸ್ಕೂಲಿಗೆ ಹೋಗ್ತೀನಿ. ನಿಮ್ಮಲ್ಲಿರುವ ಕಂಟೆಂಟ್ ನ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ಆಟೋಮೆಟಿಕ್ ಆಗಿ ಅಲ್ಲಿ ಸ್ಕೂಲ್ ಟೀಚರ್ ಹೆಡ್ ಮಾಸ್ಟರ್ ಹೇಳ್ತಾರೆ ಈ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಾನೆ, ಈ ಹುಡುಗ ಈ ಹುಡುಗಿ ಚೆನ್ನಾಗಿ ಕೆಲಸ ಮಾಡ್ತೀನಿ, ಇಲ್ಲ ಈ ಟೀಮ್ ಅಲ್ಲಿ ಕೆಲಸ ಮಾಡಿ ಈ ಟೀಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಹೇಳ್ತಾರೆ. ನಾನ್ ಮತ್ತೆ ಚೆಕ್ ಮಾಡಿ ವೆರಿಫೈ ಮಾಡಿ ವಿಡಿಯೋ ಕಳಿಸಿ ನೀವು ಹೋಗಿದಾರ ಇಲ್ಲ ಎಷ್ಟು ಜನ ಇದ್ದೀರಾ ಜಿಯೋಟ್ಯಾಗ್ ಫೋಟೋ ಕಳಿಸಿ ಎಲ್ಲ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಏನೇ ಆಕ್ಟಿವಿಟಿ ಮಾಡಿದ್ರೆ ನೆನಪಿರ್ಲಿ ನನ್ ವಿಡಿಯೋ ಕಂಪಲ್ಸರಿ ಬೇಕಾಗುತ್ತೆ. ಯು ನೀಡ್ ಟು ಶೋ ದಟ್ ಒನ್ ಅಂಡ್ ಯು ನೀಡ್ ಟು ವೆನ್ ಯು ಗೋ ಔಟ್ ಸೈಡ್ ಸ್ಕೂಲಿಗೆ ಹೋದಾಗ ಮಾಡಿದಾಗ ತುಂಬಾ ಡಿಗ್ನಿಫೈಡ್ ಆಗಿರ್ಬೇಕು. ಇಲ್ಲಿ ನೀವ್ ಹೇಗಾದ್ರು ಮಾತಾಡ್ಕೊ ಅಲ್ಲಿ ಹೋದಾಗ ಆ ಸ್ಕೂಲ್ ಮಕ್ಳು ಮುಂದೆ ನೀವು ಮಾತಾಡ್ಕೊಳ್ವಾಗ ಏ ಮಚ್ಚ ಏ ಮಚ್ಚಿ ಏ ಬ್ರೋ ಅದು ಅದೆಲ್ಲ ಏನು ಮಾಡಕ್ ಹೋಗ್ಬಾರ್ದು. ಅಲ್ಲಿ ಹೋದಾಗ ಆ ಮಕ್ಳಿಗೆ ಇವ್ರನ್ನ ನೋಡಿ ನಾವು ಇವ್ರ ತರ ಆಗ್ಬೇಕಪ್ಪ ಅಂತ ಅನಿಸ್ಬೇಕು. ಆ ರೀತಿ ರೋಲ್ ಮಾಡಲ್ ಆಗಿ ಇದ್ದು ಹೋಗೋದಾದ್ರೆ ಹೋಗಿ, ಇಲ್ಲ ಅಂದ್ರೆ ವಿಲ್ ಕ್ಯಾನ್ಸಲ್ ಹಿಯರ್ ಓನ್ಲಿ. ಸಂದೇಶಕ್ಕೆ ಹೇಳ್ಬಿಡ್ತೀನಿ ನಾನು, ಬೇಡಪ್ಪ ನಮಗೆ ಗ್ರೀನ್ ಕ್ಯಾಂಪಸ್ ಅವಶ್ಯಕತೆ ಇಲ್ಲ, ಬಿಕಾಸ್ ನಮ್ಮ ಮಕ್ಳು ಈ ರೀತಿ ಇದಾರೆ ಅವ್ರ ಏನು ಚೇಂಜ್ ಆಗಲ್ಲ ಅಂತ ಹೇಳಿ ಅಂತ. ಆ ಚಾನ್ಸ್ ಕೊಡಲ್ಲ ಅಲ್ವಾ ನನಗೆ, ಹೋಗ್ಬೋದಲ್ವಾ? 100 ವಾಲಂಟಿಯರ್ಸ್ ಹೋಗ್ಬೋದಲ್ಲ, 100 ವಾಲಂಟಿಯರ್ಸ್ ನನ್ ರೆಸ್ಪಾನ್ಸಿಬಿಲಿಟಿ. ನಿಮ್ HOD ಅವರು ಮಾತಾಡ್ಕೊಂಡು ನಾನು ಹೇಳ್ತೇನೆ, ಇಟ್ಸ್ ಅ ಸೋಷಿಯಲ್ ಕಾಸ್ ಅಂಡ್ ಸೋಷಿಯಲ್ ಕನ್ಸರ್ನ್ ಇರಬೇಕು. ನಿಮ್ಮ ಸಿಲೆಬಸ್ ಅಲ್ಲೂ ಕೂಡ ನಿಮಗೆ ಯೂನಿವರ್ಸಿಟಿಯಿಂದ 50 marks ಪರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತಾನೆ ಇದೆ, ಆಯ್ತಾ? ಇದರಿಂದ ಅದಕ್ಕೂ ಈ NSS ಲಿದ್ದು ಅದಕ್ಕೂ ಮಾರ್ಕ್ಸ್ ಇದೆ. NCC ಇವ್ರು ದಿನ ಕರ್ಸ್ಕೊಳ್ತಾರೆ, ನಾನು ನಿಮ್ಮನ್ನ ದಿನ ಕರ್ಸ್ಕೊಳ್ಳೋದಿಲ್ಲ ಅಲ್ವಾ? ಇನ್ನು ಎಷ್ಟೊಂದು ಆಕ್ಟಿವಿಟಿ ನಾವು ಮಾಡೋ ಇದೆಲ್ಲ. ಸೊ ಯು ಶುಡ್ ಮೇಂಟೈನ್ ಯುವರ್ ಅಟೆಂಡೆನ್ಸ್ ಪರ್ಸೆಂಟೇಜ್ ಆಲ್ಸೋ. ಯಾವ್ದೇ HOD ಬಂದ ನನ್ನ ಕ್ವಶನ್ ಮಾಡಿ ಮೇಡಮ್ ಈ ಸ್ಟೂಡೆಂಟ್ಸ್ ನ ತಗೋಬೇಡಿ ನನಗೆ ಕಳಿಸ್ಬಿಡಿ ನನಗೆ ವಾಪಸ್ ಅಂತ ಅವ್ರು ಹೇಳಕ್ಕೆ ನೀವು ಚಾನ್ಸೇ ಕೊಡಬಾರ್ದು. ನೀವ್ ಯಾವಾಗ ಚಾನ್ಸ್ ಕೊಡಲ್ಲ, ಬಿ ಇನ್ ಟಚ್ ವಿತ್ ದೆಮ್. ಸರ್ ಇದೊಂದು ಸೋಷಿಯಲ್ ಕಾಸ್ ಸೋಷಿಯಲ್ ಕನ್ಸರ್ನ್ ಹೋಗ್ತಾ ಇದೀರಿ ಅಂಡ್ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ. ನಿಮಗೆ ನೀವೇ ಹೋಗಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಒಳಗೆ ಕರ್ಕೊಳ್ಳೋದಿಲ್ಲ, ನಿಮ್ಮನ್ನ ಹೊರಗೆ ಹಾಕ್ತಾರೆ, ಹೋಗಿ ಹೊರಗಡೆ ಯಾಕೆ ಬಂದಿದ್ದೀರಾ ಅಂತ ಸಸ್ಪೆಕ್ಟ್ ನ ಹೊರಗೆ ಹಾಕ್ತಾರೆ. ಈ ಒಂದು ಪರ್ಪಸ್ ಇಂದ ಹೋಗ್ತಾ ಇದೀವಿ, ಇದನ್ನ ಗ್ರ್ಯಾಂಡ್ ಸಕ್ಸಸ್ ಮಾಡ್ಕೊಡೋದು ನಿಮ್ಮ ಜವಾಬ್ದಾರಿ. ಅಂಡ್ ಮೋರ್ ಓವರ್ ಇವ್ರಿಗೆ ನಮಗ್ ಕೊಟ್ಟಿರೋ ಟೈಮ್ ಪ್ರಕಾರ
ಡಿಸೆಂಬರ್ 2022 ಇಂದ ಮಾರ್ಚ್ 2023 ಒಳಗಡೆ ಆದಷ್ಟು ಮುಗಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಎಕ್ಸಾಮ್ ಬರುತ್ತೆ, ನೆಕ್ಸ್ಟ್ ಫೆಬ್ರವರಿಲೆಲ್ಲ ಬರುತ್ತೆ, ಅದಕ್ಕಿಂತ ಮುಂಚೆನೆ ನೀವ್ ಎಲ್ಲೆಲ್ಲಿ ಫ್ರೀ ಆಗ್ತೀರಾ ಅಲ್ಲಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ ಮಕ್ಳು ಬೆಳಿಗ್ಗೆನೆ ಸಿಗೋದಲ್ಲ, ಆಲ್ಮೋಸ್ಟ್ ಎಲ್ಲ ನಿಮಗೆ ಗೊತ್ತಿರ್ಬೋದು, ನಿಮ್ ಸ್ಕೂಲ್ ಕೊಟ್ಮೇಲೆ ಹೋಗಿ ಇಂಟ್ರಾಕ್ಟ್ ಎಲ್ಲ ಮಾಡಿ ಆದಷ್ಟು ಬೆಳಿಗ್ಗೆನೆ ಸಿಗ್ತಾರೆ. ಬಟ್ ನಿಮ್ ಕ್ಲಾಸಸ್ ಗಳೆಲ್ಲ ಬೆಳಿಗ್ಗೆನೆ ಇದೆ, ನೀವ್ ಅದನ್ನ ಹೇಗ್ ಮಾಡ್ಕೊಳ್ತೀರಾ? ನಮಗೆ ಅಟೆಂಡೆನ್ಸ್ ಬೇಕಾದ್ರೆ 75% ಅಟೆಂಡೆನ್ಸ್, ಸೊ ಉಳಿದ ನೀವ್ ಮ್ಯಾನೇಜ್ ಮಾಡ್ಕೊಂಡು ಏನು ಕೆಟ್ಟ ಹೆಸರು ತರದ ನೀವ್ ಮಾಡ್ಕೊಂಡು ನಿಮ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ, ಅದನ್ನ ಮಾಡ್ಕೊಳ್ಬೋದಲ್ಲ. ಈ ಡಿಸೆಂಬರ್ ಅನ್ನ ನೆಕ್ಸ್ಟ್ ವೀಕ್ ಶುರು ಮಾಡ್ಬಿಡ್ಬೇಕು. ನಿಮ್ದಾದ 10 ಮೆಂಬರ್ಸ್ ಇದೆಯಲ್ಲ, ನೀವ್ ಅವ್ರ ಜೊತೆ ಮಾತಾಡಿ ಅಲ್ಲಿ ಹೋಗಿ ಏನ್ ಮಾಡ್ಬೇಕು ಎಫೆಕ್ಟಿವ್ ಆಗಿ ಮಾಡಿ, ಮತ್ತೆ ಅಲ್ಲಿ ಮುಗೀತು ಅಂತ ತಕ್ಷಣ ವಾಪಸ್ ಕಾಲೇಜಿಗೆ ಬಂದು ಲ್ಯಾಬ್ ಇತ್ತು ಅಂತ ಹೇಳಿದ್ರೆ, ಬೇರೆ ಕ್ಲಾಸಸ್ ಇತ್ತು ಅಂತ ಹೇಳಿದ್ರೆ ಓದ್ಕೋಬೇಕು. ಆಮೇಲೆ ಕ್ಲಾಸ್ ಏನ್ ಮಿಸ್ ಆಗಿರುತ್ತೆ ಹಿಂದಿನ ದಿನ ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳಿ ತಿಳ್ಕೊಂಡ್ಬಿಟ್ಟು ನೀವ್ ಅದನ್ನ ಹೆಚ್ಚು ಹುಡುಗಿ ಭರವಸೆ ಕೊಡ್ಬೇಕು. ನಾವು ಓದ್ತಾ ಇದೀವಿ, ಡೋಂಟ್ ವರಿ, ವಿ ಡೆಫಿನೆಟ್ಲಿ ವಿ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಇನ್ ಕಮಿಂಗ್ ಅಪ್ಕಮಿಂಗ್ ಟೆಸ್ಟ್ ಅಂತ ಹೇಳಿ ಭರವಸೆ ಕೊಡೋದು ನಿಮ್ ಜವಾಬ್ದಾರಿ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಈ ಒಂದು ಗ್ರೀನ್ ಕ್ಯಾಂಪಸ್ ಏನ್ ಪ್ರೋಗ್ರಾಮ್ ಮಾಡ್ತೀವಿ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು. ಯಾರಾದ್ರು ಕೇಳಿದ್ರೆ ಮಾಡಿದ್ರೆ ನಾನು ಗ್ರೀನ್ ಕ್ಯಾಂಪಸ್ ಹೋಗ್ತಿದ್ದಾರೆ, ಲ್ಯಾಂಗ್ವೇಜ್ ಅವ್ರು ಹಾಗೆ ಹೇಳ್ತಾರೆ, ಮೇಡಮ್ ಅಟೆಂಡೆನ್ಸ್ ಇಲ್ಲ ಗ್ರೀನ್ ಕ್ಯಾಂಪಸ್ ಹೋದ್ರು ಅಂತ ಹೇಳ್ತಾರೆ ಅಂತ, ಆ ರೀತಿಯೆಲ್ಲ ಒಳ್ಳೆ ಕಾಸಿಂಗ್ ಮಾಡ್ತಿರೋದು. ಇದು ನಿಮ್ಮ ನಿಮ್ ಕರ್ಮ ಫಾಲೋಸ್ ಅಂತಾರಲ್ಲ, ನೀವ್ ಈ ಒಳ್ಳೆ ಕೆಲಸ ಮುಂದೆ ಎಲ್ಲೋ ನಿಮ್ಗೆ ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ ದಟ್ ಔಟ್ಕಮ್ಸ್ ರಿಟರ್ನ್ಸ್ ಎಲ್ಲ ಸಿಗತ್ತೆ. ಸೊ ಹಾಗಾಗಿ ತುಂಬಾ ಡೆಡಿಕೇಟೆಡ್ ಆಗಿ ಇದನ್ನ ಕೆಲಸ ಮಾಡಿ ಈ ಒಂದು ಸ್ಕೂಲಿಗೆ ಹೋದಾಗ ಎರಡು ಕಾನ್ಸೆಪ್ಟ್ ನೀವು ಕವರ್ ಮಾಡ್ಲೇಬೇಕು. ಆಮೇಲೆ ಇನ್ನೊಂದು, ಸೈನ್ಸ್ ಸ್ಟೂಡೆಂಟ್ಸ್ ಮಧ್ಯೆ ಮಧ್ಯೆ ಇರ್ತೀರಾ, ಈವನ್ ಪಿ ಓ ಎಲ್ಲ ಓದಿದ್ರೆ ಸ್ಕೂಲ್ ಅಲ್ಲಿ ಓದಿದ್ರೆ ಆಲ್ಮೋಸ್ಟ್ ಅದೇ ಕಾನ್ಸೆಪ್ಟ್ ಇದೆ. ನೀವ್ ಅಲ್ಲಿ ಹೋದಾಗ ಅವ್ರಿಗೆ ಪ್ರಾಜೆಕ್ಟ್ ಮಾಡೆಲ್ ಕೂಡ ಮಾಡಿಸ್ಬೋದು. ಎರಡು ಕಾನ್ಸೆಪ್ಟ್ ಏನಿದೆಯಲ್ಲ, ವೇಸ್ಟ್ ಮ್ಯಾನೇಜ್ಮೆಂಟ್, ವಾಟರ್ ಕನ್ಸರ್ವೇಷನ್, ನೀವು ಚಿಕ್ಕದಾಗಿ ವರ್ಕಿಂಗ್ ಮಾಡೆಲ್ ಮಾಡಿಸಿ, ಇಲ್ಲ ಸ್ಟಾಟಿಕ್ ಮಾಡೆಲ್ ಮಾಡಿಸಿ ಮಕ್ಳ ಹತ್ರ. ಬಟ್ ನೀವು ಪರ್ಮಿಷನ್ ತಗೊಳ್ಳಿ ಅಲ್ಲಿ. ಅದಕ್ಕೆ ಏನೆಲ್ಲ ಬೇಕು, ತುಂಬಾ ದುಡ್ಡೆಲ್ಲ ಯೂಸ್ ಮಾಡ್ಕೊಳ್ಬಾರ್ದು. ಕಸದಿಂದ ರಸ ಅಂತಾರಲ್ಲ, ಆ ಕಾನ್ಸೆಪ್ಟ್ ನ ಯೂಸ್ ಮಾಡ್ಬಿಟ್ಟು ಆ ಮಕ್ಕಳಲ್ಲಿ ಈ ಸ್ಟಾಟಿಕ್ ಮಾಡೆಲ್ ಅಥವಾ ವರ್ಕಿಂಗ್ ಮಾಡೆಲ್ ಮಾಡಿ, ಇಲ್ಲ ನೀವೇ ಮಾಡೆಲ್ ಮಾಡ್ಕೊಂಡು ಹೋಗ್ಬಿಟ್ಟು ಅದನ್ನ ತೋರಿಸ್ಕೊಡಬಹುದು. ಇಲ್ಲ ಅಂದ್ರೆ ಅಲ್ಲೇ ಅವ್ರ ಮುಂದೆ ಎರಡು ಅವರ್ ಟೈಮ್ ಇತ್ತು ಅಂದ್ರೆ ಎರಡು ಒಳಗೆ ಆಗುತ್ತಾ ಅಂತ ಹೇಳಿ ಅವ್ರ ಮುಂದೆನೆ ಈ ತರದ ಮಾಡೆಲ್ ಅಂತ ನೀವು ಮಾಡಿ ತೋರಿಸ್ಕೊಡುವಂತ ಪ್ರಾಯೋಗಿಕ ಕೆಲಸಗಳನ್ನ ಕೂಡ ಮಾಡ್ಬೇಕು. ಇದು ನಾವು NSS ಸ್ಟೇಟ್ಸ್ ಅಲ್ಲಿ ಕೂಡ ಟೈಅಪ್ ಆಗಿದೆ. ಇವು ಗ್ರೀನ್ ಕ್ಯಾಂಪಸ್ ಏನ್ ಮಾಡ್ತಿರ್ಲಿಲ್ಲ, ಟೈಅಪ್ ಆಗಿರುತ್ತೆ. ನಿಮ್ಮೆಲ್ಲಾ ಕೆಲಸಗಳನ್ನ ಕೂಡ ನಾವು NSS ಸ್ಟೇಟ್ಸ್ ಅಲ್ಲಿ ಕೂಡ ನಾವು ವರದಿನ ಒಪ್ಪಿಸ್ತಾ ಇರ್ತೀವಿ. ಹಾಗಾಗಿ ತುಂಬಾ ಜವಾಬ್ದಾರಿಯುತಿಂದ ಈ ಕೆಲಸಗಳನ್ನೆಲ್ಲ ಮಾಡ್ಬೋದು. ನಾನು ಇವ್ರಿಗೆಲ್ಲರಿಗೂ ಬಂದಿರುವಂತ ಗೆಸ್ಟ್ ಗೆ ಭರವಸೆ ಕೊಡ್ಬೋದ, ಇವೆಲ್ಲ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀರಾ ಅಂತ. ಥ್ಯಾಂಕ್ ಯು. ನೌ ಐ ರಿಕ್ವೆಸ್ಟ್ ಹರೀಶ್, ಅವರ್ ಕ್ಲಸ್ಟರ್ ಕೋಆರ್ಡಿನೇಟರ್ ಫ್ರಮ್ ಯುವಕ ಸಂಘ, ಅಂಡ್ ಆಲ್ಸೋ ಅವರ್ ಕೇಲಿ SNC ಕೂಡ ಅವ್ರ ಕೋಆರ್ಡಿನೇಟರ್. ಇದೇನ್ ಗ್ರೀನ್ ಕ್ಯಾಂಪಸ್ ಎಲ್ಲ ಏನಿದೆ ಅಲ್ಲ, ಅವ್ರ ಮೇಲೆ ಜವಾಬ್ದಾರಿ ಇರುತ್ತೆ. ನೀವೇನಾದ್ರು ಹಾಳು ಮಾಡಿದ್ರೆ ಗ್ರೀನ್ ಕ್ಯಾಂಪಸ್ ಹೆಸರನ್ನ ಅವ್ರಿಗೆ ಎಲ್ಲರೂ ಸೇರಿ ಬೈಯೋದು, ಆಮೇಲೆ ನನಗೆ ಸೇರಿ ಬೈಯೋದು, ಆಮೇಲೆ ಕಾಲೇಜು ಕೆಟ್ಟ ಹೆಸರು ಬರುತ್ತೆ. ಸೊ ವರ್ಕ್ ನ ಚೆನ್ನಾಗ್ ಮಾಡಿ. ಆಮೇಲೆ ವಾರದಲ್ಲಿ ನಿಮಗೆ ಎರಡ್ ಸರಿ ಹೋಗಿ ಅಥವಾ ಒಂದ್ ಸರಿ ಹೋಗಿ ಅದು ನಿಮಗ್ ಬಿಟ್ಟಿದ್ದು. ಸೊ ಫೆಬ್ರವರಿ ಏನಾದ್ರು ಎಕ್ಸಾಮ್ ಶುರುವಾಯ್ತು, ಮಾರ್ಚ್ ನಲ್ಲಿ ಆ ಟೈಮ್ ಅಲ್ಲಿ ಹೋಗಕ್ ಆಗೋದಿಲ್ಲ. ಈಗ ನೀವಲ್ಲಿ HM ಹತ್ರ ಮಾತಾಡಿ, ಹೆಡ್ ಮಾಸ್ಟರ್ ಅಂತ ಹೇಳ್ತೀವಲ್ಲಿ, ಪ್ರಿನ್ಸಿಪಲ್ ಅಂತ ಹೇಳೋದಿಲ್ಲ. ಸೊ ಹೆಡ್ ಮಾಸ್ಟರ್ ಹತ್ರ ಹೋಗಿ ಮಾತಾಡಿ, ಯಾವ ಯಾವಾಗ ನೀವ್ ಫ್ರೀ ಇದ್ದೀರಾ, ಅವ್ರ ಯಾವಾಗ ಫ್ರೀ ಇರ್ತಾರೆ, ಇಲ್ಲ ಸ್ಯಾಟರ್ಡೆ ಸ್ವಲ್ಪ ಸಮಯ ಕೊಡ್ತೀರಾ, ಅರ್ಲಿ ಮಾರ್ನಿಂಗ್ ಕೂಡ ನೀವು ಹೋಗ್ಬೋದು. ಸ್ಕೂಲ್ ಏಳುವರೆಗೆ ಎಂಟುವರೆಗೆ ಶುರುವಾಗುತ್ತಲ್ಲ, ನಿಮಗೆ ಅವಾಗ ಯಾವಾಗ ಕಾಮರ್ಸ್ ಸ್ಟೂಡೆಂಟ್ಸ್ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಹೋಗಿ, ನೀವು ಉಳಿದವರೆಗೆಲ್ಲ 10 ಕೆಲವೊಂದು ಶುರುವಾಗುತ್ತಲ್ಲ, ಮುಗಿಸ್ಕೊಂಡು ಕೂಡ ವಾಪಸ್ ನೀವು ಕ್ಲಾಸ್ ಅಟೆಂಡ್ ಕೂಡ ಮಾಡ್ಕೊಳ್ಬಹುದು. ಸೊ ನೀವ್ ಅದ್ HM ಹತ್ರ ಮಾತಾಡ್ಕೊಂಡು ಪ್ಲಾನ್ ಮಾಡ್ಕೊಳ್ಳಿ ಯಾವಾಗ ಹೋಗೋದು ಏನಂತ. ನೆನ್ಪಿಟ್ಕೊಳ್ಳಿ, ಅದ್ರ ಒನ್ ಮಂತ್ ಅಲ್ಲಿ ಮುಗಿಸ್ಬೇಕು ಅಂತ ಮೈಂಡ್ ಐಡಿಯಾ ಇಟ್ಕೊಳ್ಳಿ. ಎಕ್ಸಾಮ್ ಆದ್ರೆ ಮತ್ತೆ ಅಲ್ಲಿ ಹೋಗಿ ಇಂಪ್ಯಾಕ್ಟ್ ನ ಹೋಗಿ ಚೆಕ್ ಮಾಡ್ಬೋದು. ನೀವು ಆ ಮಕ್ಳಿಗೆ ಆದಷ್ಟು ಮಾತಾಡೋದಕ್ಕೆ ಕೊಡಿ ಚಾನ್ಸ್ ನ. ಇಲ್ಲಿ ಎಷ್ಟೊಂದ್ ಜನ ಇದ್ದೀರಾ, ಮೈಕ್ ಕೊಟ್ರೆ ಮಾತಾಡೋದೇ ಇಲ್ಲ, ಆ ರೀತಿ ಆಗ್ಬಾರ್ದು. ನೀವು ಮಾತಾಡಿದ್ರೆ ಅರ್ಥಗರ್ಭಿತವಾಗಿ ಇರ್ಬೇಕು, ಅದರಿಂದ ಏನಾದ್ರು ಮೀನಿಂಗ್ ನೋಡ್ತಿರುವಂತ ಆಡಿಯನ್ಸ್ ಗೆ ಗೊತ್ತಾಗ್ಬೇಕು. ಆಮೇಲೆ ಗ್ರೂಪ್ ಅಲ್ಲಿ ಹೋದಾಗ ಮಾಡಿದಾಗ ಎಲ್ಲರೂ ಸೇರಿ ಒಟ್ಟಿಗೆ ಮಾತಾಡೋದಲ್ಲ. ವೆನ್ ಐಮ್ ಸ್ಟ್ಯಾಂಡಿಂಗ್ ಹಿಯರ್ ಯುವರ್ ಜಾಬ್ ಇಸ್ ಟು ಬಿ ಎ ಗುಡ್ ಲಿಸ್ನರ್. ವೆನ್ ಐಮ್ ಸ್ಟ್ಯಾಂಡಿಂಗ್ ಹಿಯರ್ ಇಂಟರಾಕ್ಟಿಂಗ್, ಯುವರ್ ಜಾಬ್ ಇಸ್ ಟು ಬಿಕಮ್ ಎ ಗುಡ್ ಅಬ್ಸರ್ವರ್. ಅಬ್ಸರ್ವರ್ಗೂ ಲಿಸ್ನರ್ಗೂ ತುಂಬಾ ವ್ಯತ್ಯಾಸ ಇದೆ. ಸೊ ಅದ್ ಎರಡು ಕೂಡ ನೀವು ಮಾಡ್ಬೇಕು. ಬೀಯಿಂಗ್ ಎ ಸ್ಟೂಡೆಂಟ್ ಯು ನೀಡ್ ಟು ಫೋಕಸ್ ಆನ್ ಲಿಸ್ನಿಂಗ್ ಸ್ಕಿಲ್ಸ್. ನೀವ್ ಅಲ್ಲಿ ಹೋದಾಗ ಮಕ್ಳಿಗೂ ಹೇಳ್ಕೊಡ್ಬೇಕು. ಅದ್ ಮಕ್ಳು ತುಂಬಾ ಗಲಾಟೆ ಮಾಡ್ತಾರೆ, ನಿಮಗೆ ಗೊತ್ತಿಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಳು ಹೆಂಗೆ ಅಂತ ಹೇಳಿದ್ರೆ, ನಿಮ್ ಕೂದೆಳೆಯೋದು ಮಾಡೋದು ಬಿಟ್ರೆ ಎಲ್ಲಾ ಕೆಲಸಗಳನ್ನು ಮಾಡ್ತಾರೆ. ನೀವು ಅವ್ರಿಗೆ ಡಿಸಿಪ್ಲಿನ್ ಕಳಿಸೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಕೇಳಿ ಸ್ಕೂಲ್ ಮಕ್ಳು ತರ ಇರೋದಿಲ್ಲ ಅಲ್ಲಿ ಎಲ್ಲರೂ ಕೂಡ, ಮತ್ತ ಅವ್ರದ್ದು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲೆಲ್ಲ ಮಾತಾಡಿರ್ತಾರೆ. ನೀವ್ ಯಾವ್ದೇ ಕಾರಣಕ್ಕೂ ಆ ಲ್ಯಾಂಗ್ವೇಜ್ ನ ರಿಪೀಟ್ ಮಾಡಬೇಡಿ. ನೀನ್ ಆ ರೀತಿ ಮಾತಾಡ್ಬೇಡ ಅಷ್ಟೇ ಅಂತ ಹೇಳಿ, ಅವ್ರು ಮಾತಾಡಿದ್ದೇನೆ ಮತ್ತೆ ಈ ವರ್ಡ್ ಯಾಕೆ ಮಾತಾಡಿದೆ ಅದನ್ನೆಲ್ಲ ಹೇಳೋ ಜವಾಬ್ದಾರಿ ನಿಮಗೆ ಇರಬಾರ್ದು. ಅರ್ಥ ಆಯ್ತಾ? ಮತ್ತೆ ಹೇಳ್ದಲ್ಲ, ನೀವು ವರ್ಡ್ಸ್ ಯೂಸ್ ಮಾಡಿ ಲ್ಯಾಂಗ್ ಅದೆಲ್ಲ ಏನೋ ಯೂಸ್ ಮಾಡಕ್ ಹೋಗ್ಬಿಡಿ, ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಐ ರಿಕ್ವೆಸ್ಟ್ ಮಿಸ್ಟರ್ ಹರೀಶ್,
a cluster coordinator from Yuvaka Sangha to address this gathering. ರೆಡಿ ಇದೆಯಲ್ವಾ ಪ್ರೋಗ್ರಾಮ್ ನಡೆಸಕ್ಕೆ ಚೆನ್ನಾಗಿ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಮುಕ್ಕಾಲು ಗಂಟೆ ಆಗುತ್ತೆ ಇರಬೇಕು ಸೀರಿಯಸ್ ಬ್ಯಾರಿಟ್ಕೊಂಡು ಮನೆಗೆ ಹೋಗ್ರಿ ಎಲ್ರಿಗೂ ನಮಸ್ಕಾರ